ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕನ್ನಡ ಟೆಕ್ ಯೂಟ್ಯೂಬ್ ಚಾನಲಲ್ಲಿ ಅಕ್ಟೋಬರ್ 25ಕ್ಕೂ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಆಗಿಲ್ಲ. ಯಾಕೆ, ಯಾವ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ? ಯಾಕಂದ್ರೆ ತುಂಬ ಜನ ಎಲ್ಲ ಒಂದು ಕೂಡ ಡೌಟ್ ಇದ್ದು ನನ್ನೊಂದು ಅಂದರೆ ಹೇಳ್ಬೇಕ್ರೆ ನಿನ್ನೆ ಅಕ್ಟೋಬರ್ 25 ಅಂದರೆ ನಿನ್ನೆ ಈ ಕನ್ನಡ ಟೆಕ್ ಇಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಕೂಡ ಅಪ್ಲೋಡ್ ಆಗಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಿ? ಯಾಕೆ, ಏನು? ತುಂಬ ಜನ ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬ ಜನ ಒಂದು ಆಲೋಚನೆ ಬಂದಿತ್ತು, ಯಾಕಂದರೆ ಯಾವ ಒಂದು ಕಾರಣಕ್ಕೋಸ್ಕರ ಅವರು ಅವರೊಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ? ಹೇಗೆ, ಅವ್ರು ಏನಾಯಿತು, ಅದಾಯಿತು, ತುಂಬ ಜನ ಏನು ಅಂತಾರೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ಬೇಕ್ರೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಅಕ್ಟೋಬರ್ 25ನೇ ತಾರೀಕು ಅಂದರೆ ನಿನ್ನೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೇಕಾದ್ರೆ ಮೊದಲನೇ ಆಗತ್ತೆ, ಮೊದಲನೇ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಒಂದು ಥಿಂಕ್ ಮಾಡ್ತಾರೆ, ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಏನಾಯಿತು ಅಂತ ತುಂಬ ಜನ ಒಂದು ಥಿಂಕ್ ಇತ್ತು ಏನಂತ. ನಾನು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮೊದಲನೇ ಆಗತ್ತೇನೆ. ಯಾವ ಒಂದು ಕಾರಣಕ್ಕೋಸ್ಕರ ಕನ್ನಡ ಟೆಕ್ ಇಡ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ, ಯಾವ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನೆ ಒಂದು ವೀಡಿಯೋ ಯೂಟ್ಯೂಬ್ಸ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದೆ? ಯಾಕೆ ಹೇಳ್ಬೇಕ್ರೆ ನಾನು ನನ್ನದೇ ಆದಂಥ ಒಂದು ಸ್ವಲ್ಪ ಇದ್ನಿತ್ತು. ಏನಪ್ಪ ಅಂದರೆ ಹೇಳ್ಬೇಕ್ರೆ ನಾನು ಕನ್ನಡ ಟೆಕ್ ಇಡ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ತುಂಬ ಜನ ಥಿಂಕ್ ಇತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಯಾಕೆ ಯೂಟ್ಯೂಬ್ಸ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಹೇಳ್ಬೇಕ್ರೆ ನನ್ನದೇ ಆದಂಥ ಒಂದು ಕಾಲೇಜ್ದು ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಕೆಲಸ ಅಂದರೆ ಹೇಳ್ಬೇಕ್ರೆ ನನಗೆ ಕಾಲೇಜ್ದಿಂದ ನನಗೆ ಕೆಲವಷ್ಟು ಮೆಟ್ರಲ್ಸ್ ಬಂದಿದ್ದು ಐ ಟಿ ತರಬೇತಿ ಅಂದರೆ ಹೇಳ್ಬೇಕ್ರೆ ನಾನು ಸೆಕೆಂಡ್ ಪಿ ಯು ಸಿ ಐ ಟಿ ಓದು ನಿಮಗೆಲ್ಲ ಗೊತ್ತಿದೆ, ನಾನು ಹೇಳೋದೇ ಬೇಡ. ನನಗೆ ಒಂದು ಕೆಲವಷ್ಟು ಮೆಟ್ರಲ್ಸ್ ಬಂದಿದ್ದು, ಆ ಮೆಟ್ರಲ್ಸನ್ನು ನಾನು ತರೋದಕ್ಕೆ ನಿನ್ನೆ ಹೋಗಿದೆ. ಅದಕ್ಕೋಸ್ಕರ ಕನ್ನಡ ಟೆಕ್ ಇಡ್ಸ್ ವೀಡಿಯೋ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದೆ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಾರೆ ಯಾವ ಮೆಟ್ರಲ್ಸ್ ಅಂದ ತಕ್ಷಣ ಅಂತರ್ಬೋದು, ಏನೇನು ಬಂದಿದೆ ಬ್ರದರ್ ಬ್ರದರ್ ಅಂತ. ಅದನ್ನ ಬಗ್ಗೆ ವೀಡಿಯೋ ಮಾಡಿ, ಏನೋ ಜಸ್ಟ್ ಅದನ್ನು ಕೂಡ ನಾನು ನಿಮಗೆ ಇವತ್ತು ನೋಡೋದಿಲ್ಲ. ಅನ್ಬಾಕ್ಸ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೇಳ್ಬೇಕಾರೆ ಏನೇನು ಬಂದೆ, ಮೊದಲನೇ ಹೇಳ್ಬೇಕ್ರಿ ಕನ್ನಡ ಟೆಕ್ ಇಡ್ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ, ಪ್ರತಿಯೊಬ್ಬರಿಗೆ ಹೇಳ್ತಾನೆ ಈ ಮೆಟ್ರಲ್ಸ್ ಬರ್ಬೇಕ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ. ಮೊದಲನೇ ಐ ಟಿ ಐದಲ್ಲಿ ಇರ್ಬೇಕು, ಸೆಕೆಂಡ್ ಪಿ ಯು ಸಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬರುತ್ತೆ ಅಂತ ತುಂಬ ಜನ ಡೌಟ್. ಇಲ್ಲ ಐ ಟಿ ಐದವರು ಕೂಡ ತುಂಬ ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮೊದಲನೇ ಹೇಳ್ತಾನೆ ಎಸ್ ಸಿ ಎಸ್ ಟಿ ಮಾತ್ರ ವಿದ್ಯಾರ್ಥಿಗಳಿಗೆ ಮಾತ್ರ ಬರುತ್ತೆ. ಹೇಳ್ಬೇಕ್ರೆ ಏನಪ್ಪ ಅಂದರೆ ಹೇಳ್ಬೇಕ್ರೆ ಆ ಟೂಲ್ ಕಿಡ್ಸು ಮತ್ತು ಬ್ಯಾಗ್ಸು ಇನ್ನೂ ಕೂಡ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಈ ವೀಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ, ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಹೇಳ್ಬೇಕಾದ್ರೆ ನಾನು ಎಸ್ ಅಂತ ನಿಮ್ಗೆ ಗೊತ್ತಿದೆ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳೋದೇನಿಲ್ಲ, ಪ್ರತಿಯೊಬ್ಬರಿಗೆ ಅವ್ರಿಗೆ ಏನು ಮುಚ್ಚಿ ಮಾಡಿದೆ ಎಲ್ಲ ನಾನು ಶೇರ್ ಮಾಡಿದೆ. ಈಗ ನನಗೆ ಬಂದಂಥ ಟೂಲ್ ಕಿಡ್ಸು ಮತ್ತು ಆ ಬ್ಯಾಗ್ಸು ಯಾವ ರೀತಿ ಇದೆ ಅದನ್ನು ಕೂಡ ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಮತ್ತು ಪ್ರತಿಯೊಬ್ಬರಿಗೆ ಇವರು ಡೌಟ್ಸ್ ಇತ್ತು, ಯಾಕೆ ವೀಡಿಯೋ ಮಾಡಿಲ್ಲ, ಯಾಕೆ ವೀಡಿಯೋ ಮಾಡಿಲ್ಲ, ಏನೋ ಜಸ್ಟ್ ಇದೇ ಒಂದು ಕಾರಣ. ಅದನ್ನು ತರಬೇಕಾದ್ರೆ ಲೇಟ್ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಮತ್ತು ಅದ್ರ ಜೊತೆಗೆ ಆ ವೀಡಿಯೋ ಮಾಡಿದೆ ಅವತ್ತು ಸಾಯಂಕಾಲ, ನಿನ್ನೆ ಬಂದು ಸಾಯಂಕಾಲ ವೀಡಿಯೋ ಮಾಡಿದೆ ಆ ಟೂಲ್ ಕಿಟ್ಸ್ ಬಗ್ಗೆ ಎಲ್ಲ ಬಗ್ಗೆ ವೀಡಿಯೋ ಮಾಡಿದೆ. ಅದರ ಬಟ್ ಆ ವೀಡಿಯೋ ವಾಯ್ಸ್ ಕ್ಲಿಯರ್ ಆಗಿಲ್ಲ, ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಬಿಡಿ ಮುಂದೆ ಮೈಕ್. ಅದಕ್ಕೋಸ್ಕರ ನಾನು ಬೆಳಗ್ಗೆ ಅದು ವೀಡಿಯೋ ಮಾಡ್ತೇನೆ. ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡೋದ್ರೆ ಬೆಳಗ್ಗೆ ಒಂದು ಕೈನ್ ಮಸ್ಟ್ ಒಂದು ವೀಡಿಯೋ ಮಾಡಿ ಬಿಟ್ಟಿದೆ. ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಸಾಯಂಕಾಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ಆಗ ಟೂಲ್ ಕಿಡ್ಸ್ ಏನೇನು ಬಂದಿದೆ ಮತ್ತು ಹೇಳ್ಬೇಕ್ರೆ ಐ ಟಿ ಐದವ್ರಿಗೆ ಮಾತ್ರ ಇಂಗ್ಲೀಷ್ ಹೇಳ್ಬೇಕ್ರೆ ಐ ಟಿ ಐದವರಿಗೆ ಮಾತ್ರ ಸೆಕೆಂಡ್ ಪಿ ಸಿ ಓದೋರು ಐ ಟಿ ಐದವರಿಗೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಬರುತ್ತೆ. ಮತ್ತು ಬ್ರದರ್ ನಮಗೂ ಬರುತ್ತೆ ನಿಮಗೂ ಬರುತ್ತೆ, ಇಲ್ಲ ಪ್ರತಿಯೊಬ್ಬ ಐ ಟಿ ಐ ವಿದ್ಯಾರ್ಥಿಗಳು ಬರುತ್ತೆ, ಆದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಆಗಿದ್ದರೆ ಮಾತ್ರ ಅವರಿಗೆ ಬರುತ್ತೆ. ಇವು ಎಲ್ಲ ಮೆಟ್ರಲ್ಸ್ ಟೂಲ್ ಕಿಡ್ಸು ಬ್ಯಾಗ್ಸು ಎಲ್ಲ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಇದೆ, ಅವೆಲ್ಲ ತುಂಬ ಅಂದರೆ ತುಂಬ ರೇಟ್ಗಳು ಇದೆ, ಅವು ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ, ಏನೇನು ಬಂದಿದೆ ಎಲ್ಲ ನಿಮಗೆ ಕ್ಲಿಯರಿಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡಿದ ಮುಂಚೆ ಎಲ್ಲ ಪ್ರತಿಯೊಬ್ಬ ಐ ಟಿ ಐದವರು ಇದ್ದಾರೆ, ಪ್ರತಿಯೊಬ್ಬರು ಕಾಯ್ತಿದ್ರೆ ಏನೇನಿದೆ ತೋರಿಸಿ ತೋರಿಸಿ ಅಂತ ಅಂತಿರ್ಬೋದು. ಯಾಕಂದರೆ ಅವರು ಕೂಡ ಬರುತ್ತೆ, ಮುಂದೆ ಕೂಡ ಬರುತ್ತೆ, ಅವರು ಕೂಡ ತುಂಬ ಜನ ನನ್ನ ಚಾನೆಲ್ಸ್ ಐ ಟಿ ಐದವರು ಸಹ ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ದೀನಿ ಪ್ರತಿಯೊಂದು, ನಿಮಗೆ ಗೊತ್ತಿಲ್ಲ ಐ ಟಿ ಅಂದರೆ ಕೈಗಾರಿಕೆ ತರಬೇತಿ ಕೇಂದ್ರ ಇದು ಸಂಸ್ಥೆ ಇದೆ ಅಲ್ಲ, ನಮ್ಮ ಗೌರ್ಮೆಂಟು, ಗೌರ್ಮೆಂಟ್ದವ್ರಿಗೆ ಮಾತ್ರ ಬರುತ್ತೆ, ಪ್ರೈವೇಟ್ದವ್ರು ಕೊಡ್ತಾರೋರು ಗೊತ್ತಿಲ್ಲ. ಆದರೆ ಬಟ್ ಗೌರ್ಮೆಂಟಲ್ಲಿ ಕೊಡ್ತಾ ಇದ್ದರೆ ಅದು ಏನೇನು ಬಂದಿದೆ ಅಂತ ನೋಡೋಣ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅದೇ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ತುಂಬ ಜನ ಅದನ್ನ ಇದು ಭಯ ಪಡ್ಕೋಬಿಡಿ, ಎಲ್ಲ ಹೇಳ್ತಾ ಇದ್ದೀನಿ ದೇಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ಏನೋ ಅದನ್ನ ತರೋದಕ್ಕೋಸ್ಕರ ಲೇಟ್ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡಿ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಹೊಸ ಬಂದಿರ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನಂತ ಕ್ಲಿಕ್ ಮಾಡಿ ಅಂತ ನಾನು ನಿಮಗೆ ಒಂದೊಂದಾಗಿ ಟೂಲ್ ಕಿಡ್ಸ್ ಬ್ಯಾಗ್ಸು ತೋರಿಸ್ತೀನಿ. ಇಲ್ಲಿ ಅದು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ, ಈಗ ನಾನು ನಿಮಗೆ ಕ್ಯಾಮ್ರಾ ಮೂಲಕ ತೋರಿಸ್ತೀನಿ ಬನ್ನಿ. ಟೂಲ್ ಕಿಡ್ಸ್ ಮತ್ತು ನನಗೆ ಬ್ಯಾಗ್ಸ್ ಕೊಟ್ಟಿದ್ದಾರೆ ಐ ಟಿ ಐದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಇದಕ್ಕೋಸ್ಕರ ಇನ್ನು ತರೋದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ, ತುಂಬ ಜನ ಇದ್ದಿತ್ತು. ಇದು ಯಾವ ರೀತಿ ಇದೆ, ಯಾರ್ಯಾರು ಬರುತ್ತೆ, ಮೊದಲು ಎಸ್ ಸಿ ವಿದ್ಯಾರ್ಥಿ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಬರುತ್ತೆ, ಅದು ಐ ಟಿ ಐದಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋ ಪ್ರತಿಯೊಬ್ಬರಿಗೆ ಬರುತ್ತೆ. ಐ ಟಿ ಐ ಮಾಡಿದವರು ಪ್ರತಿಯೊಬ್ಬ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದರೆ ನಿಮಗೆ ಸಿಗುತ್ತೆ ಪ್ರತಿಯೊಬ್ಬರಿಗೆ. ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ, ಕ್ಲಿಯರಾಗಿ ತೋರಿಸ್ತೀನಿ, ಕ್ಲಿಯರಾಗಿ ನೋಡಬೇಕು, ತುಂಬ ಜನ ಇಂಟ್ರೆಸ್ಟ್ ಇದೆ. ಮತ್ತು ಐ ಟಿ ಐದವರು ತುಂಬ ಜನ ಇದ್ದಾರೆ, ಪ್ರತಿಯೊಬ್ಬರಿಗೆ ನೋಡ್ಕೊಳ್ಳಿ ಸರಿಯಾಗಿ ನಿಮಗೂ ಕೂಡ ಬರುತ್ತೆ. ಈಗ ನೋಡಿ, ಈಗ ಬಂದುಬಿಟ್ಟು ನನಗೆ ಐ ಟಿ ಐದಿಂದ ಬಂದಂಥ ನಾನು ಕಾಲೇಜಿಂದ ಬಂದಂಥ
ಇಲ್ಲಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ನೋಡ್ಬೋದು. ಮೆಟ್ರಲ್ಸ್ ನೋಡಿ, ನನ್ನೊಂದು ಐಟಮ್ಸಿಂದ ಬಂದಂಥ ನೋಡಿ, ಏನೇನಿದೆಯಪ್ಪ ಅಂದರೆ ಇಲ್ಲಿ ಹೇಳ್ಬೇಕ್ರೆ ನೀವು ನಿಮ್ಮ ಒಂದು ನೀವು ಹೇಳ್ಬೇಕ್ರೆ ಇದರಲ್ಲಿ ಈ ಬಾಕ್ಸ್ ಟೂಲ್ ಕಿಟ್ಸ್ ಬಾಕ್ಸಲ್ಲಿದೆ ಏನಿದೆಯಲ್ಲ, ಈ ಬಾಕ್ಸ್ ಮೂಲಕ ನೀವು ನಿಮ್ಮದೇ ಆದಂಥ ಒಂದು ಸ್ವಂತ ಒಂದು ಗ್ಯಾರೇಜನ್ನು ಓಪನ್ ಮಾಡ್ಕೊಬೋದು. ನೀವು ಬೈಕ್ ಗ್ಯಾರೇಜ್ ಒಂದು ಗ್ಯಾರೇಜನ್ನು ಓಪನ್ ಮಾಡ್ಬೇಕು. ಆ ಥರ ಇನ್ನಿದೆ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ನೋಡಿ ಏನೇನಿದೆ. ಇನ್ನು ಕೂಡ ಸೈಡ್ ಒಂದೊಂದಾಗಿ ತೆಗಿತೀನಿ ನೋಡ್ಬೋದು. ಸ್ಪ್ಯಾನರು ಸ್ಪ್ಯಾನರ್ ಇದೆ, ಪಂಚ್ ಇದೆ ನೋಡ್ಬೋದು ಇಲ್ಲಿ ನೋಡಿರಿ, ನೋಡ್ಬೋದು ಪ್ರತಿಯೊಂದು ಇದಾವೆ ಇಲ್ಲಿ ನೋಡ್ಬೋದು ನೋಡಿ. ಮತ್ತು ಸ್ಪ್ಯಾನರು ಇವನ್ನೆಲ್ಲ ಸೈಡ್ ಒಂದೊಂದಾಗಿ ನಾ ಇಡ್ತೀನಿ, ಆ ನಂತರ ನಿಮಗೆ ತೋರಿಸ್ತೀನಿ. ಈ ಬಾಕ್ಸು ನೋಡಿ ಎಲ್ಲ ತೋರಿಸ್ತೀನಿ ಕ್ಲಿಯರಾಗಿ. ನಾನು ಈ ಬಾಕ್ಸ್ ಸೈಡ್ ಇಡ್ತೀನಿ. ಈಗ ಬಂದ್ಬಿಟ್ಟು ನೋಡಿ ಏನೇನಿದೆ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಒಂದೊಂದಾಗಿ ನೋಡ್ಬೋದು. ಈಗ ನೋಡಿ ಸ್ಪ್ಯಾನರ್, ಇದನ್ನು ನಿಮ್ಮ ಒಂದು ಗಾಡಿ ಐಟಿಯಾದವ್ರಿಗೆ MME ನಂದು ಟ್ರೇಡ್ ಬಂದ್ಬಿಟ್ಟು MME ಇದು ಎಲ್ಲರಿಗೂ ಕೊಡಲ್ಲ ಹೇಳ್ಬೇಕ್ರೆ. ಮೊದಲನೇ ಅದನ್ನು ಕೂಡ ಕ್ಲಿಯರಾಗಿ ಮಾಡಿಬಿಡ್ತೀನಿ. ಅವರು ಟ್ರೇಡ್ ವೈಸ್ ಕೊಡ್ತಾರೆ ಹೇಳ್ಬೇಕ್ರೆ. ನೀವು MME ಮಾಡಿದರೆ ನಿಮಗೆ ಗೊತ್ತಿಲ್ಲ, MME ಪೆಟ್ರೋಲ್ ಮತ್ತು ಎಲೆಕ್ಟ್ರಿಷಿಯನ್ EMO ಈ ಥರ ಟ್ರೇಡ್ ಇದೆ, ಹಲವಾರು ಟ್ರೇಡ್ ಇದೆ ಇಟ್ಟು ಈ ಐಟಿಯಾದಲ್ಲಿ. ಅದಕ್ಕೋಸ್ಕರ MME ಟ್ರೇಡ್ ಮಾಡಿದವರಿಗೆ ಈ ಥರ ಬರುತ್ತೆ. ಎಲೆಕ್ಟ್ರಿಷಿಯನ್ ಮಾಡಿದರೆ ಅವ್ರದ್ದೇ ಆದಂಥ ಅವ್ರು ಟ್ರೇಡ್ ವೈಸ್ ಕೊಡ್ತಾರೆ, ಮತ್ತು ಪೆಟ್ರೋಲ್ದವ್ರು ಮಾಡಿದ್ರೆ ಅವ್ರು ಕೂಡ ಡ್ರಿಲ್ ಮಿಷಿನ್ ಈ ಥರ ಕೊಡ್ತಾರೆ. ಇದು ನೋಡ್ಬೋದು ಈ ಥರ ನೀವು ನೋಡ್ಬೋದು ಸ್ಪ್ಯಾನರು, ಮತ್ತು ಇಲ್ಲಿ ನೋಡ್ಬೋದು ಈ ಥರ ಇದನ್ನು ಕೂಡ ಮಾಡ್ಬೋದು ನೋಡ್ಬೋದು. ಲೇಡ್ ಕೊಟ್ಟಿದ್ದಾರೆ ಮತ್ತು ನೋಡ್ಬೋದು ಇಲ್ಲಿ ಅಣ್ಕಟ್ಟೆ. ಮತ್ತು ಇಲ್ಲಿ ನೋಡ್ಬೋದು ಸ್ಪ್ಯಾನರ್ ಈ ರೀತಿ ನನಗೆ ಬಂದಿದೆ, ಇದು ವೈಟದಿಂದ ಬಂದಂಥ ಇಷ್ಟು ಸಾಮಾನು. ಮತ್ತು ಇಲ್ಲಿ ನೋಡ್ಬೋದು ಸ್ಪ್ಯಾನರು, ಮತ್ತು ಈ ಸ್ಪ್ರಿಂಗು, ಮತ್ತು ಇಲ್ಲಿ ನೋಡ್ಬೋದು ಮೊರ್ತಲು, ಮತ್ತು ಇದು ಕೂಡ ಇದೆ ನೋಡ್ಬೋದು ಬ್ಲೇಡು, ಮತ್ತು ಇದನ್ನು ಇದು ಮಲ್ಟಿಪೈ ಇದನ್ನು ಇದೆ ನೋಡ್ಬೋದು. ಇಲ್ಲಿದೆ ನೋಡಿ ಮೇನ್ ಪಾಯಿಂಟ್ ಇದೇನಪ್ಪ ಇದರಲ್ಲಿ ಏನಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಬಿಚ್ಚಿ ನೋಡ್ಬೇಕಾರೆ. ಇದರಲ್ಲಿ ಏನಿದೆ ನೋಡೋಣ, ಪ್ಯಾಕ್ ಇದೆ ಹೇಳ್ಬೇಕ್ರೆ, ತುಂಬ ಒಜ್ಜಿ ಇದೆ ಹೇಳ್ಬೇಕ್ರೆ. ಇನ್ನು ತರಬೇಕ್ರೆ ಇವು ತುಂಬ ಅಂದ್ರೆ ತುಂಬ ಕಷ್ಟ ಇದೆ ನಾನು ಇನ್ನು. ಅದಕ್ಕೋಸ್ಕರ ನೋಡ್ಬೋದು ಇಲ್ಲಿ ನೋಡಿ ಏನಿದೆ ನೋಡೋಣ. ಈಗ ಓಪನ್ ಮಾಡ್ತೀನಿ ನೋಡಿ, ಈ ಥರ ಸ್ಪ್ಯಾನರ್ ಇದೆ ಕಾಣ್ತಾ ಇರ್ಬೋದು ನಿಮಗೆ. ಸ್ಪ್ಯಾನರು ಪ್ರತಿಯೊಂದು ಸ್ಪ್ಯಾನರ್ ಅಂದರೆ ಹೇಳ್ಬೇಕು, ನಿಮ್ಮ ಬೈಕ್ಸ್ ಆಗಿರ್ಬೋದು, ನಿಮ್ಮ ಕಾರ್ಸ್ ಆಗಿರ್ಬೋದು, ಏನೇನು ಬೋಲ್ಟು ನಟ್ ಬೋಲ್ಟ್ ಉಚ್ಚಬೋದ್ರು ಈ ಥರದಿಂದ ನೋಡ್ಬೋದು. ನಂದು MME ಟ್ರೇಡ್ ಅಂತ ಇದೆ ನಾನು ನೋಡಿ, ಎಷ್ಟು MME ಇದೆ ನೋಡ್ಬೋದು ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ 30 MME ಇದ್ದು ನೋಡ್ಬೋದು, ಪ್ರತಿಯೊಂದು ಈ ರೀತಿ ಬರುತ್ತೆ ನೋಡ್ಬೋದು ನೋಡಿ. ನಿಮ್ಗೆ ಕಾಣ್ತಾ ಇದೆಯಲ್ಲ ನೋಡಿ, ಇಷ್ಟು ಬಂದಿದೆ ನೋಡ್ಬೋದು ಇಲ್ಲಿ. ಸ್ಪ್ಯಾನರು ಈ ಥರ ಇದೆ, ಈ ಥರ ಮಾಡಿ ಇನ್ನೂ ಕೂಡ ಕನೆಕ್ಟ್ ಮಾಡಬೇಕು, ಕನೆಕ್ಟ್ ಮಾಡಿ ನೋಡಿ ಈ ಥರ ಲೂಸ್ ಮಾಡೋದಕ್ಕೆ. ಇದು ಐಟಿ ಅಂದರೆ ಹೇಳ್ಬೇಕಾದ್ರೆ ಒಂದು ಗ್ಯಾರೇಜ್ ಸಿಸ್ಟಮೇ ತೆಗಿಬೋದು ಅವರು ಹೋದು ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ನೋಡಿ ಸ್ಪ್ಯಾನರು ಈ ಥರ ಇಷ್ಟು ನನಗೆ ಬಂದಂಥದ್ದು ಇದು ನೋಡ್ಬೋದು. ಐಟಿ ಅಂದರೆ ಸ್ಪ್ಯಾನರು ನನ್ನ ಬ್ಲೌಸು, ಮತ್ತು ಈ ಥರ ಒಂದು ಮಿಷನ್ ಇರುತ್ತೆ ಏನಂದರೆ ಇದನ್ನು ಚೆಕ್ ಮಾಡೋದಕ್ಕೆ. ಇಟ್ಟು ನೋಡ್ಬೋದು ಇಲ್ಲಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಮೈಕ್ರೋಮೀಟರ್ ಅಂತ ಇದೆ ಅದನ್ನು ಚೆಕ್ ಮಾಡ್ತಾರೆ. ಇನ್ನೂ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೋಡ್ಬೋದು. ವೈರ್ಸು ಮತ್ತು ಮಾರ್ತೋಲು, ಮತ್ತು ಆ ನಂತರ ಇಲ್ಲಿ ವೈರ್ ಇದನ್ನ ಅಂತ ನೋಡ್ಬೋದು. ಇಲ್ಲಿ ನೋಡಿ ಸ್ಪ್ಯಾನರು ಸ್ಪ್ಯಾನರು ಮತ್ತು ಇದು ಇದಷ್ಟು ನನಗೆ ಬಂದಂಥ ಐಟಮ್ ಅಂದರೆ ನನ್ನೊಂದು ಟೂಲ್ ಕಿಟ್ಸ್ ಬಾಕ್ಸಲ್ಲಿ ಬಂದಂಥದ್ದು. ಇದು ಹೇಳ್ಬೇಕಾರೆ ಪ್ರತಿಯೊಬ್ಬರಿಗೂ SC ST ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಹೇಳ್ಬೇಕ್ರೆ ಡ್ರೆಸ್ನ ತೋರಿಸ್ತೀನಿ, ಮತ್ತು ಬ್ಯಾಗು ಕೂಡ ಕೊಟ್ಟಿದ್ದಾರೆ. ಬ್ಯಾಗ್ನಲ್ಲಿ ಏನಿದೆ ಅಂದರೆ ಹೇಳ್ಬೇಕ್ರೆ ಬ್ಯಾಗ್ನಲ್ಲಿ ಅದರಲ್ಲಿ ಹೇಳ್ಬೇಕು, ಅದನ್ನು ಕೂಡ ತೋರಿಸ್ತೀನಿ. ಅದನ್ನು ಕೂಡ ತೋರಿಸೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋದು ಮತ್ತೆ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದರಲ್ಲಿ ಏನೇನಿದೆ ಅಂದರೆ ನಮ್ಮ ಒಂದು ಥಿಯರಿ ಕಾರ್ಡ್ ಶೀಟು, ಮತ್ತು ಥಿಯರಿ ಬುಕ್ಸು, ಮತ್ತು ಥಿಯರಿ ಪ್ರಾಕ್ಟಿಕಲ್ ಬುಕ್ಸು, ಮತ್ತು ಈ ಥರ ವರ್ಕ್ಶಾಪ್ ಡೈರಿ ಈ ಥರ ಬುಕ್ಸ್ಗಳು ಇದೆ ಈ ಬ್ಯಾಗ್ನಲ್ಲಿ. ಇಷ್ಟು ನನಗೆ ಬಂದಂಥ ಬ್ಯಾಗ್ಸು ಹೇಳಿದ್ನಲ್ಲ ನಾನು ನಿಮಗೆ. ಅದಕ್ಕೋಸ್ಕರ ಯೂಟ್ಯೂಬ್ ನನಗೆ ವಿಡಿಯೋ ಬಂದಿಲ್ಲ. ಪ್ರತಿಯೊಬ್ಬ ತುಂಬ ಜನ ಕಮೆಂಟ್ ಆಗ್ತಾರೆ, ಏನೋ ಜಸ್ಟ್ ಏನಲ್ಲ ಯಾವ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡಿಲ್ಲ, ಇದೇ ಒಂದು ಕಾರಣಕ್ಕೋಸ್ಕರ. ಇನ್ನು ತರೋದಕ್ಕೆ ನಾನು ಬೆಳಗ್ಗೆ ಹೋದೆ, ಅದಕ್ಕೋಸ್ಕರ ನನಗೆ ಟೈಮ್ ಸಾಲಿಲ್ಲ ವೀಡಿಯೋ ಮಾಡೋಣ ಅಂದ ತಕ್ಷಣ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅದು ಕೂಡ ತುಂಬ ಅಂದರೆ ತುಂಬ ವೇಟ್ ಇದೆ ಹೇಳ್ಬೇಕಾರೆ, ಜಾಸ್ತಿ ವೇಟ್ ಇದೆ. ಅದನ್ನು ತರಬೇಕಾದ್ರೆ ತುಂಬ ಇದನ್ನಾಗಿತ್ತು, ಅದ್ರ ಕೂಡ ಬಸ್ ತಂದೆ. ಇದು ನೋಡಿ ಪ್ರತಿಯೊಬ್ಬ ಐಟಿಯಾದವರು ನೀವು ನೋಡ್ಕೋಬೋದು, ಕ್ಲಿಯರಾಗಿ ನೋಡ್ಕೊಳ್ಳಿ. ಎಲ್ಲ ಐಟಿಯಾದವರಿಗೆ ಪ್ರತಿಯೊಬ್ಬರಿಗೂ ಇದು ಬರುತ್ತೆ, ನಿಮಗೆ ಎಲ್ಲರಿಗೂ ಬರುತ್ತೆ ಹೇಳ್ಬೇಕಾರೆ. ಐಟಿ ಯಾರ್ಯಾರು ಓದ್ತಾ ಇದ್ದಾರೆ ಅದು SC ST ವಿದ್ಯಾರ್ಥಿಗಳಿಗೆ ಮಾತ್ರ, ಮತ್ತು ಎಲ್ಲರಿಗೂ ಎಲ್ಲರಿಗೂ ನಮಗೂ ಬರುತ್ತೆ ಇವರಿಗೂ ಬರುತ್ತೆ ಅಂತ ನೀವು ಅನ್ನಬೇಡಿ. SC ST ವಿದ್ಯಾರ್ಥಿ ಇದ್ದವರಿಗೆ ಇದು ಬರುತ್ತೆ. ಇದಷ್ಟು ನನ್ನ ಒಂದು ITI ಕಾಲೇಜಿಂದ ಬಂದಂಥ ಇದಷ್ಟು ನನ್ನೊಂದು ಮೆಟೀರಿಯಲ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಟೂಲ್ ಕಿಟ್ಸ್ ಬಾಕ್ಸು ಮತ್ತು ಬ್ಯಾಗ್ಸು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಷ್ಟು ನನ್ನೊಂದು ಬಂದಂಥ ಇದರಿಂದ ನಾನು ಏನು ಮಾಡಬೇಕು, ಇದರಿಂದ ನನಗೆ ಈ ಕೊಟ್ಟಂಥ ಅವ್ರು ಕೊಟ್ಟಿದ್ದಾರೆ, ಇದರಿಂದ ನನಗೆ ಏನಾಗಬೇಕಂದ್ರೆ ಹೇಳ್ಬೇಕ್ರೆ, ಇದರಿಂದ ನಾನು ಒಬ್ಬನೇ ನನ್ನ ಒಂದು ಗ್ಯಾರೇಜ್ ಓಪನ್ ಮಾಡ್ಬೋದು. ನಾನು ಗ್ಯಾರೇಜ್ ಅಂತಲೇ ಒಂದು ಮೆಕ್ಯಾನಿಕ್ ಅಂಗಡಿ ಓಪನ್ ಮಾಡ್ಬೋದು ಹೇಳ್ಬೇಕ್ರೆ. ಅದು
ಸೊ ಅಂತ ಅಂದರೆ ಹೇಳ್ಬೇಕ್ರೆ ಓನ್ಡ್ ಕ್ರಿಯೇಟ್ ಅಂದರೆ ಹೇಳ್ಬೇಕ್ರೆ ನಾನೇ ಒಬ್ಬನೇ ಮಾಡ್ಬೋದು, ನನಗೆ ಏನೇನು ಬೇಕು ಅದರಾಗೆ ಏನೇನು ಬೇಕು ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಅವರು ಎಮ್ ಎಮ್ ಯು ಟ್ರೇಡ್ದವರು, ಎಲೆಕ್ಟ್ರಿಷಿಯನ್ ಅವರು, ಎಲೆಕ್ಟ್ರಿಷಿಯನ್ ಪಿಟ್ರದವರು, ಪಿಟ್ರದ್ದು ಇ ಎಮ್ದವರು ಇ ಎಮ್ದು, ಅವರೊಂದು ಟ್ರೇಡ್ ವೈಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಇವತ್ತು ನೋಡಿದ್ರೆ ನನ್ನೊಂದು ಅನ್ಬಾಕ್ಸಿಂಗ್ ಅಂತಾನೆಲ್ಲ ನಾನು ಪ್ರತಿಯೊಬ್ಬ ಇಟ್ಟಿದವ್ರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡಿ ತೀಸಿದ್ದೀನಿ. ಇಷ್ಟು ನನಗೆ ಬಂದಿದೆ ಅಂತ ಇವತ್ತು ನೋಡೋದು ನಾನು ನಿಮಗೆ ಕ್ಲಿಯರ್ ಆಗಿದ್ದೀನಿ. ಇವತ್ತು ನೋಡೋದಲ್ಲ ಈ ಇದ್ರ ಬಗ್ಗೆ ನಿಮ್ಗೆ ಏನ್ಸಿದೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸ್ಕಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ಕಿಡಿ ಸಬ್ಸ್ಕ್ರೈಬರ್ಸ್ನ, ಅದರಲ್ಲಿ ಐ ಟಿ ಐದವರು ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ, ಐ ಟಿ ಐ ವಿದ್ಯಾರ್ಥಿಗಳು ಇದ್ದಾರೆ ತುಂಬ ಜನ, ಅವ್ರಿಗೆಲ್ಲರಿಗೆ ಹೇಳ್ತೀನಿ ಇಷ್ಟು ನಿಮಗೂ ಬರುತ್ತೆ, ಅದು ನಿಮ್ಮ ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮಾತ್ರ ಬರುತ್ತೆ, ಮತ್ತು ಗೌರ್ಮೆಂಟಲ್ಲಿ ಬರುತ್ತೆ. ಪ್ರೈವೇಟ್ ಕೊಡ್ತಾರೋ ಅನಿಸುತ್ತೆ, ಕೊಡ್ತಿದ್ದಾರೆ ಆದರೂ, ಬಟ್ ನನಗೆ ಗೊತ್ತಿಲ್ಲ ಅಷ್ಟು ನೀಟ್ಗಟ್ಟಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟು ನನ್ನ ಬಂದಿದ್ದಂತೆ ಎಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಯಾವುದಕ್ಕೂ ಮುಚ್ಚಿ ಮರೆ ಮಾಡಲ್ಲ ಎಲ್ಲ ಶೇರ್ ಮಾಡಿದ್ದೀನಿ ಅಂತ. ಇವತ್ತೊಂದು ನಿಮಿಸ್ತೀನಿ, ಇವತ್ತೊಂದು ನಿಮಿಸ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ಕಿಡಿ ಸಬ್ಸ್ಕ್ರೈಬರ್ಸ್ ಆಯ್ತೀನಿ. ಜೈನ್ ನಿಮ್ಮ ಹತ್ರ ಮತ್ತೆ ನಿಮ್ಸಿಗ್ತೀನಿ ಎಲ್ಲರಿಗೆ, ಬಾಯ್. ಐ ಟಿ ಐ ಬಾಯ್ಸ್ ಎಲ್ಲರಿಗೆ ಬರ್ತವೆ, ನಿಮಗೆ ಕೂಡ ಫಿಕ್ಸ್ ಗ್ಯಾರಂಟಿ.